ಗೊಜ್ಜಲಕ್ಕಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಬೇಕು ಅಂತ ತೋರಿಸ್ತೀನಿ. ಹುಣಸೆ ಹಣ್ಣು ಇಷ್ಟು ಗಾತ್ರ ತಗೊಂಡಿದ್ದೀನಿ. ಇದನ್ನು ತೊಳೆದು ನೀರಲ್ಲಿ ನೆನೆಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ. ಅವಲಕ್ಕಿನ 1/2 ಲೋಟದಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಸಾರಿನ ಪುಡಿ 1 ಸ್ಪೂನ್ನಷ್ಟು, ಕಡಲೆಕಾಯಿ ಬೀಜ 1-2 ಸ್ಪೂನು, ಕಡಲೆಬೇಳೆ 1 ಟೀಸ್ಪೂನು, ಉದ್ದಿನಬೇಳೆ 1 ಟೀಸ್ಪೂನಷ್ಟು ತಗೊಂಡಿದ್ದೀನಿ. ಈ ಹುಣಸೆ ಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ಉಪ್ಪು ಬೆಲ್ಲನ ನೆನೆಸ್ಬಿಡೋಣ. ನೆನ್ಕೊಂಡಿದ್ದಾದಮೇಲೆ ಅವಲಕ್ಕಿ ನೆನೆಸ್ಬೇಕು. ಹುಣಸೆ ಹಣ್ಣನ್ನು 3 ಜೊತೆಯಾಗೆ ನೆನೆಸೋಣ. ಅವಲಕ್ಕಿನ ತೊಳೆದುಬಿಟ್ಟು ನೆನೆಸಿ ಇಟ್ಕೊಳ್ಬೇಕು. ಅವಲಕ್ಕಿನ ತೊಳಿತಾ ಇದ್ದೀನಿ. ಹುಣಸೆ ರಸ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು ನೆನೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕೋಣ. ಈಗ ಒಗ್ಗರಣೆಗೆ ಎಣ್ಣೆನ ಹಾಕೋಣ. 1/2 ಟೀಸ್ಪೂನಷ್ಟು 1 ಎಣ್ಣೆ. ಈಗ ಒಗ್ಗರಣೆಗೆ ಅವಲಕ್ಕಿಗೆ ಈ 1 ಮೆಣಸಿನ ಪುಡಿನ ಹಾಕ್ಬಿಡೋಣ. ಎಣ್ಣೆ ಕಾದಿದೆ, ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಹಾಕ್ಬೇಕು. ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ತಾರೆ. ನಂತರ ಕರಿಬೇವಿನ ಸೊಪ್ಪು, 1 ಮೆಣಸಿನಕಾಯಿ ಹಾಕಿ ಅಚ್ಚು ಮಾಡ್ಕೊಂಡಿದ್ದೆ. ಅರಶಿನ ಪುಡಿ ಒಂದು ಸ್ವಲ್ಪ, ಇದನ್ನು ಅದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡೋಣ. ಅವಲಕ್ಕಿ ಮತ್ತು ಕೊತ್ತಂಬರಿನ, ಕೊತ್ತಂಬರಿ ಸೊಪ್ಪು, ಈಗ ಗೊಜ್ಜು ಅವಲಕ್ಕಿ ರೆಡಿಯಾಗಿದೆ.